ಹಬ್ಬದ ಶುಭಾಶಯಗಳು. ತಾಯಿ ಆಶೀರ್ವಾದದಿಂದ ಇದು ಮೂರನೇ ಟೂರ್ನಮೆಂಟ್ ನಾವು ಆರ್ಗನೈಸ್ ಮಾಡ್ತಿರೋದು ಬಳ್ಳಾರಿನಲ್ಲಿ. ಚೆಸ್ ಟೂರ್ನಮೆಂಟ್ ಅಂಡರ್ 16 ಕ್ಯಾಟಗರಿನಲ್ಲಿ, ಅಂದರೆ 16 ವರ್ಷದ ಒಳಗಿನಂತಹ ಮಕ್ಕಳ ಟೂರ್ನಮೆಂಟ್ ಅನ್ನು ಇದು ಥರ್ಡ್ ಟೈಮ್ ನಾವು ಆರ್ಗನೈಸ್ ಮಾಡ್ತಾ ಇದೀವಿ. ಪ್ರತಿ ವರ್ಷದ ನಾವು ನವಂಬರ್ ಮಂತ್ ಅಲ್ಲಿ ಆರ್ಗನೈಸ್ ಮಾಡ್ತಾ ಇದೀವಿ. ಈ ವರ್ಷ ಕೂಡ ನಾವು 24 ನವಂಬರ್ ನಾವು ಟೂರ್ನಮೆಂಟ್ ಅನ್ನು ಆರ್ಗನೈಸ್ ಮಾಡ್ತಾ ಇದೀವಿ. ನಮ್ಮ ಬಳ್ಳಾರಿನಲ್ಲಿ 500ಕ್ಕಿಂತ ಹೆಚ್ಚು ಮಕ್ಕಳು ಚೆಸ್ ಪ್ಲೇಯರ್ಸ್ ಇದ್ದಾರೆ. ಅದಷ್ಟೇ ಅಲ್ಲ, ಅವ್ರು ಏನಾದರೂ ಟೂರ್ನಮೆಂಟ್ ಆಡಬೇಕು ಅಂದರೆ ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಬೇರೆ ಕಡೆ ಹೋಗ್ಬಿಟ್ಟು ಬೇರೆ ಸ್ಟೇಟಿಗೆ ಹೋಗಬೇಕು ಅಥವಾ ಅಂದರೆ ಬೇರೆ ಡಿಸ್ಟ್ರಿಕ್ಟಿಗೆ ಹೋಗಿ ಆಟಾಡಬೇಕಾಗಿತ್ತು. ಅದೇ ನಮ್ಮ ಮಕ್ಕಳಿಗೆ ಇಲ್ಲಿ ಅವಕಾಶ ಸಿಗಲಿ ಅಂತ ಹೇಳ್ಬಿಟ್ಟು ಎಷ್ಟೋ ಮಕ್ಕಳಿಗೆ ಅಷ್ಟು ದೂರ ಹೋಗಿ ಆಟಾಡೋದಕ್ಕೆ ಆಗೋದಿಲ್ಲ, ಇಷ್ಟೊಂದು ತುಂಬ ಎಕ್ಸ್ಪೆನ್ಸಸ್ ಆಗುತ್ತೆ ಅಮೌಂಟು. ಸೊ ನಮ್ಮ ಮಕ್ಕಳ ಪ್ರತಿಭೆಯನ್ನು ನಾವು ಬೇರೆ ರಾಜ್ಯಕ್ಕೆ ನಾವು ಅಥವಾ ಬೇರೆ ಡಿಸ್ಟ್ರಿಕ್ಟ್ಗೆ ನಾವು ತಿಳಿಸ್ಕೋಬೇಕಂತ ಒಂದು ಉದ್ದೇಶದಿಂದಾಗಿ ನಮ್ಮ ಬಳ್ಳಾರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿ ವರ್ಷ ಕೂಡ ನಾವು ಅಂಡರ್ 16 ಕ್ಯಾಟಗರಿನಲ್ಲಿ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇವಾಗ 24th ಕೂಡ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಸ್ಪಾನ್ಸರ್ ಆಗಿ ಸರ್ ಗಣಿ ಡೆವಲಪರ್ಸ್ ಅಂತ ಮಾಲೀಕರಾದಂತಹ ನಮ್ಮ ಅಶೋಕ್ ಸರ್ ಇದ್ದಾರೆ, ಅವರು ಟ್ರೋಫಿನ ಇಲ್ಲಿಗೆ ಸ್ಪಾನ್ಸರ್ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ನಮ್ಮ VS ಟ್ರಸ್ಟ್ನ ಅಧ್ಯಕ್ಷರಂತಹ ವೆಂಕಟೇಶ್ ಶೆಟ್ಟಿ ಅವರು ಇದಕ್ಕೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಫಸ್ಟ್ ಸೆಕೆಂಡು ಟೂರ್ನಮೆಂಟ್ ಆಲ್ರೆಡಿ ನಾವು ಯಶಸ್ಸನ್ನು ಕಂಡಿದ್ದೀವಿ, ಅದೇ ಥರ ಥರ್ಡ್ ಇದನ್ನು ಕೂಡ ನಾವು ಕಾಣ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಅದಷ್ಟೇ ಅಲ್ಲ, ವಿರೂಪಾಕ್ಷ ಸರ್ ಆಗಿರ್ಬೋದು, ಸೊ ಬಳ್ಳಾರಿ ಎಚ್ಎಸ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದಂಥ ವಿರೂಪಾಕ್ಷ ಸರ್ ಅವರ ಸಪೋರ್ಟಿನೊಂದಿಗೆ, ಹಾಗೂ ಆರ್ಬಿಟರ್ ಆದಂತಹ ಬಸವರಾಜ್ ಸರ್ರ ಸಪೋರ್ಟಿನೊಂದಿಗೆ, ಹಾಗೂ ಟ್ರಸ್ಟ್ನಂತಹ ಖಜಾಂಚಿ ಆಗಿರುವಂತಹ ನಮ್ಮ ತಲಂ ರಮೇಶನವರ ಇದರಿಂದಾಗಿ ನಾವು ಒಂದು ದೊಡ್ಡ ಮಟ್ಟದ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಮಕ್ಕಳು, ಬಳ್ಳಾರಿಯ ಮಕ್ಕಳು ಏನು ಪ್ರತಿಭೆ ಇದನ್ನು ಹೊರಗೆ ಹಾಕಬೇಕು, ನಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರಾಗಬೇಕು. ಹಾಗೇ ಅಲ್ಲ, ನಾವೇನು ಬಳ್ಳಾರಿನಲ್ಲಿ ಎಲ್ಲ ಮಕ್ಕಳು ಏನು ಕಡಿಮೆ ಇಲ್ಲ, ನಾವು ಇಲ್ಲಿ ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸಬೇಕು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ನಾವು ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇಲ್ಲಿ 72 ಟ್ರೋಫಿಗಳನ್ನ ನಾವು ಕೊಡ್ತಾ ಇದ್ದೀವಿ ಮಕ್ಕಳಿಗೆ, ಎನ್ಕರೇಜ್ ಮಾಡೋದಕ್ಕೋಸ್ಕರ, ಅವರು ಬೆಳಿಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಈ ಟೂರ್ನಮೆಂಟಲ್ಲಿ ನಮ್ಮ ಡಿಸ್ಟಿಕ್ಕಿಂದ ಅಲ್ಲ, ಬೇರೆ ಬೇರೆ ಡಿಸ್ಟಿಕ್ಕಿಂದನೂ ಬರ್ತಾರೆ, ಬೇರೆ ಸ್ಟೇಟಿಂದನೂ ಬರ್ತಾರೆ, ಆಂಧ್ರ ತಮಿಳುನಾಡು ಆ ಥರ ಎಲ್ಲ ಬರ್ತಾರೆ. ಲಾಸ್ಟ್ ಇಯರ್ ಕೂಡ ನಮಗೆ 250-300 ಎಂಟ್ರೀಸ್ ಆಗಿತ್ತು, ಈ ಸರಿನೂ ಕೂಡ ದೊಡ್ಡ ಮಟ್ಟದಲ್ಲಿ ಎಂಟ್ರೀಸ್ ಆಗುತ್ತೆ, ನಾವು ಯಶಸ್ವಿ ಕಾಣ್ತೀವಿ ಅಂತ ಅಂದ್ಕೊಳ್ತೀವಿ. ಈ ಟೂರ್ನಮೆಂಟ್ ಬಗ್ಗೆ ಹೆಚ್ಚಿನದಾಗಿ ನಮ್ಮ ಬಸವರಾಜ್ ಸರ್ ಹೇಳ್ತಾರೆ, ಯಾವ ರೀತಿ ಟೂರ್ನಮೆಂಟ್ ಇರುತ್ತೆ, ಹೇಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಯಾವ ರೀತಿ ನೀವು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದನ್ನು ನಮ್ಮ ಸರ್ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ದೀಪಾವಳಿದ ಹಬ್ಬದ ಶುಭಾಶಯಗಳು. ಈಗ ಮೂರನೇ ಸರಿ ಇದು ಒಂದು ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿ ಸನ್ರೈಸ್ ಅಕಾಡೆಮಿಕ್ ಸ್ಕೂಲ್ ಬಸವೇಶ್ವರನಗರ ಬಳ್ಳಾರಿ. ಅಪೂರ್ವ ಮೇಡಮ್ ಅವರು ದೊಡ್ಡ ಹೆಜ್ಜೆಯನ್ನು ಮಹಿಳೆಯಾಗಿದ್ದುಕೊಂಡು ಈ ಒಂದು ಟೂರ್ನಮೆಂಟನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕಡೆಯಿಂದ ಎಲ್ಲರಿಗೂ ಎಲ್ಲರ ಕಡೆಯಿಂದನೂ ಅವರಿಗೆ ಸಪೋರ್ಟ್ ಸಿಗ್ತಾ ಇದೆ. ಈ ಒಂದು ಟೂರ್ನಮೆಂಟನ್ನು ಅಂಡರ್ 16 ಕ್ಯಾಟಗರಿ ನಾವು ಮಾಡ್ತಾ ಇದ್ದೀವಿ. 16 ವರ್ಷದ ಒಳಗಿನ ಮಕ್ಕಳು ಎಲ್ಲರೂ ಪಾಡ್ಬೋದು. ಹಾಗೆಯೇ 72 ಟ್ರೋಫಿಗಳು ಮತ್ತು 72 ಮೊಮೆಂಟೋಸನ್ನು ಕೊಡ್ತಾ ಇದ್ದೀವಿ. ಅಂಡರ್ 8, ಅಂಡರ್ 10, ಅಂಡರ್ 12, ಅಂಡರ್ 14 ಮತ್ತು ಅಂಡರ್ 16 ಕ್ಯಾಟಗರಿ 5 ವಿಭಾಗಗಳಲ್ಲಿ, ಮತ್ತು ಮಹಿಳೆ ಅಂದರೆ ಗರ್ಲ್ಸು ಮತ್ತು ಬಾಯ್ಸು ಸಪ್ರೇಟ್ ಸಪ್ರೇಟ್ ಆಗಿ ನಾವು ಈವೆಂಟನ್ನು ನಡೆಸ್ಕೊಡ್ತಾ ಇದ್ದೀವಿ. ಹಾಗಾಗಿ ಒಂದು ಟೂರ್ನಮೆಂಟು ತುಂಬ ಅದ್ಭುತವಾಗಿ ನಡೆಯುತ್ತೆ ಅಂತಕ್ಕಂಥ ಭರವಸೆ ಇದೆ. ನಾನು ಈ ಟೂರ್ನಮೆಂಟ್ನ ಚೀಫ್ ಆರ್ಬಿಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮಕ್ಕಳಿಗೆಲ್ಲರಿಗೂ ಒಳ್ಳೆಯ ರೀತಿಯಿಂದ ಅವ್ರಿಗೆ ಒಳ್ಳೆಯ ಡಿಸಿಷನನ್ನು ಕೊಟ್ಟು ಅವ್ರಿಗೆ ಒಳ್ಳೆ ರೀತಿಯಾಗಿ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಲಿಕ್ಕೆ ನಾನು ಸಹಕಾರ ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ಟೂರ್ನಮೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ 22/11/2024 ಕೊನೆಯ ದಿನಾಂಕವಾಗಿದ್ದು, ಇದನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ chesscircle.com ನಿಮ್ಮ ಬ್ರೌಚರಲ್ಲಿ ನೀವು ಜಸ್ಟ್ ಅದನ್ನು ಕ್ಲಿಕ್ ಮಾಡಿದರೆ, ಏನು ಕ್ಯೂ ಆರ್ ಕೋಡ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ನೀವು ವಾಟ್ಸಪ್ ಥ್ರೂನ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅದು ಏನಾದರೂ ಸಮಸ್ಯೆ ಬಂದಲ್ಲಿ ಅಪೂರ್ವ ಮೇಡಮ್ ಆರ್ಗನೈಸರ್ 8310722341 ಈ ನಂಬರ್ಗೆ ಕರೆ ಮಾಡಬೇಕಾಗಿ, ಸಂಪರ್ಕ ಮಾಡಬೇಕಾಗಿ ನಾನು ಕೋರ್ತಾ ಇದ್ದೀನಿ. ಹಾಗೆಯೇ ಇನ್ ಕೇಸ್ ಎನಿ ಡೌಟ್ಸ್ ಬಂದಲ್ಲಿ ಬಸವರಾಜ್ ಎಂ ಫಿಡೆ ಆರ್ಬಿಟರ್ 888-456-2789 ಈ ನಂಬರ್ಗೆ ಕರೆ ಮಾಡಿ ತಮ್ಮ ಒಂದು ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.
ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು, ಹಾಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಈ ಸನ್ರೈಸ್ ಅಕಾಡೆಮಿ ಸ್ಕೂಲ್ನವರು ಪ್ರತಿ ವರ್ಷ ಕಂಟಿನ್ಯೂ ಆಗಿ ಮೂರನೇ ವರ್ಷ ಈ ಚೆಸ್ಸನ್ನು ಬಳ್ಳಾರಿಯಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರೆ ನಾವು ಸಂಪೂರ್ಣವಾಗಿ ಬಳ್ಳಾರಿ ಡಿಸ್ಟಿಕ್ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ನಾನು ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಅವರ ಯಾವ ಕೆಲಸಕ್ಕೂ ನಾವು ಪ್ರೋತ್ಸಾಹವನ್ನು ಕೊಡ್ತಾಯಿದ್ದೇನೆ. ಹಾಗೆ ನಮ್ಮ ಬಳ್ಳಾರಿ ಡಿಸ್ಟಿಕ್ ಚೆಸ್ ಅಸೋಸಿಯೇಷನ್ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ ಅವರು. ಹಾಗಾಗಿ ನಮ್ಮ ಉದ್ದೇಶ ಏನಿದೆ, ಬಳ್ಳಾರಿಯಲ್ಲಿರ್ತಕ್ಕಂಥ ಚೆಸ್ಸನ್ನು ಡೆವಲಪ್ ಮಾಡಲಿಕ್ಕೆ ಯಾರೇ ಇರಲಿ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಜೊತೆಯಲ್ಲಿ ಹಳ್ಳಿಗಳಲ್ಲಿ ಕೂಡ ಈ ಚೆಸ್ಸನ್ನು ಡೆವಲಪ್ ಬಗ್ಗೆ ಮಾಡಲಿಕ್ಕೆ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಕೂಡ ಗ್ರಾಮೀಣ ಭಾಗದಲ್ಲೂ ಕೂಡ ಚೆಸ್ಸನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಸಿಟಿ ಭಾಗದಲ್ಲಿ ಅಪೂರ್ವ ಮೇಡಮ್ ಅವರು ಈ ಮಾಡುವಂಥ ಕಾರ್ಯ ಭಾಳ ಉತ್ತಮವಾಗಿದೆ, ಮತ್ತು ಅದಕ್ಕೆ ನಮ್ಮ ಗಣಿ ಮಾಲಕ ಶ್ರೀಯುತ ಅಶೋಕ್ ರವರು ಕೂಡ ಭಾಳ ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಈ ಬಳ್ಳಾರಿಯಲ್ಲಿ ಒಂದು ಅದ್ಭುತವಾದಂಥ ಚೆಸ್ ಟೂರ್ನಮೆಂಟನ್ನು ನವೆಂಬರ್ 24ನೇ ತಾರೀಕು ಮೇಡಮ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವ್ರಿಗೆ ಸಹಕಾರ ಕೊಡೋಣ. ಅಸೋಸಿಯೇಷನ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಚೆಸ್ ಅಸೋಸಿಯೇಷನಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಅಶೋಕ್ ಅಂತ. ಗಣಿ ಪ್ರಾಪರ್ಟೀಸಿಂದ ಕಂಪ್ನಿ ಕಡೆಯಿಂದ ಸ್ಪಾನ್ಸರ್ ಮಾಡ್ತಾ ಇದ್ದೀವಿ ಚೆಸ್ ಟೂರ್ನಮೆಂಟ್ಗೆ. ಸನ್ರೈಸ್ ಅಂತ ಅಕಾಡೆಮಿ ಸ್ಕೂಲ್ ಬಸವೇಶ್ವರ ನಗರಲ್ಲಿದೆ. ಅಪೂರ್ವ ಮೇಡಮ್ ಅವರು ಇದು ಲಾಸ್ಟ್ ಇಯರ್ ಪಾಪ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾವು ಅವರಿಗೆ ಯಾವಾಗೂ ಸಹಕಾರ ನಮ್ಮ ಕಡೆಯಿಂದ ಯಾವಾಗೂ ನಮ್ಮ ಕಂಪ್ನಿ ಕಡೆಯಿಂದ ಯಾವಾಗೂ ಇರ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ರಮೇಶ್ ಗುಪ್ತಾ ಅಂತೇಳಿ. ಈ ಒಂದು ಕಾರ್ಯಕ್ರಮ ಭಾಳ ಉತ್ತಮ ಆಗಿರೋದು, ಇವರು ಈ ಕಷ್ಟಪಡ್ತಿರೋದು ನಾವು ಕಣ್ಲಿದ್ದ ಭಾರಿ ಹತ್ತಿರಲಿದ್ದ ನೋಡಿದ್ದೀವಿ. ರೊಕ್ಕ ಸ್ಪಾನ್ಸರ್ ಮಾಡೋದು ಒಂದು ಲೆಕ್ಕ, ಆದರೆ ಅವ್ರು ಮೇಂಟೈನ್ ಮಾಡೋದು ಭಾರಿ ಕಷ್ಟ. ಇದನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು, ಸಿಟಿ ಲೆವೆಲಾಗಿ ಹಳ್ಳಿ ಊರು ಲೆವೆಲಾಗಿ ಎಲ್ಲರೂ ಉಪಯೋಗಿಸ್ಕೋಬೇಕಂತ ನಾವು ಕೇಳ್ಕೊಂತಿದ್ದೀವಿ. ಮೇಡಮ್ ಅವರಿಗೆ ಏನು ಅಡಚಣೆ ಆಗಲ್ದಂಗೆ ಪ್ರೋಗ್ರಾಮ್ ಸಕ್ಸಸ್ ಆಗಬೇಕಂತ, ನಮ್ಮ ದುರ್ಗಮ್ಮನ ಆಶೀರ್ವಾದಲ್ಲಿದ್ದ ಎಲ್ಲ ಅನುಕೂಲ ಆಗಬೇಕಂತ ನಾವು ಆಸೆ ಪಡ್ತಿದ್ದೀವಿ. ನಮಸ್ಕಾರ.